हाई हलो फ्रेंड्स, गुड मॉर्निंग एल्लरिगू, वेलकम बैक टू द चैनल। नीवु नोड्ता इद्दीरा अनूस वर्ल्ड कन्नड चैनल। इवत्तु सोमवार बेळगे 8 गंटे अंत बर्ता इदे, सो इवाग व्लॉग स्टार्ट माड्ता इदीनि। 3 डेस आयितु व्लॉग अपलोड माडि, व्लॉग माडि ओंदु वारने आगोयितु, सो इवाग व्लॉग स्टार्ट माड्ता इदीनि। याके व्लॉग माडिल्ल अंतानू हेळ्तीनि। सो इवागष्टे एल्ल केलस मुगीतु, बेळगे अर्ली मॉर्निंग ओंदु 4:30 एद्दु एल्ल केलस मुगिसिदीनि, ಜೊತೆಗೆ ಸ್ನಾನ ಕೂಡ ಆಯಿತು। ಇವಾಗ ಕೆಳಗಡೆ ಹೋಗ್ತಾ ಇದೀನಿ, ಹಾಗೆ ವ್ಲಾಗ್ ಮಾಡೋಣ ಅಂತ। ಈ ವ್ಲಾಗ್ ಇವತ್ತೇ ಬರುತ್ತೆ, ಸೊ ಎಷ್ಟು ಸಾಧ್ಯನೋ ಅಷ್ಟು ವ್ಲಾಗ್ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವ್ಲಾಗ್ ಸಾರೆ ಲೈಕ್ ಮಾಡಿ, ಶೇರ್ ಮಾಡಿ, ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು। ಸೊ ಇವತ್ತು ಟಿಫನ್ಗೆ ಕೆಳಗಡೆ ನೆನ್ನೆನೇ ದೋಸೆ ಗ್ರೂಪ್ ಬಿಟ್ಟಿದ್ದೆ, ಸೊ ದೋಸೆ ಜೊತೆಗೆ ಏನು ಅಂತ ನೋಡಿ ಅದನ್ನು ರೆಡಿ ಮಾಡೋಣ। ಸೊ ಇವಾಗ ಕೆಳಗಡೆ ಹೋಗೋಣ ಬನ್ನಿ। ಸೊ ಗೈಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ। ಎಷ್ಟು ವಿಪರೀತ ಜ್ವರ ಇತ್ತು ಲಾಸ್ಟ್ 3 ಡೇಸಿಂದ। ಸೊ ಅವ್ನು ಜ್ವರ ಬಂದರೆ ಜಾಸ್ತಿ ಅಂದರೆ ಮುದ್ದು ಕಾಣ್ತಾ ಇರ್ತಾನೆ, ಅದಕ್ಕೆ ಯಾರಾದ್ರೂ ಜೊತೆ ಇರಲೇಬೇಕು, ಅವ್ನು ಹೇಳಿದ್ದೆಲ್ಲ ಕೊಡಬೇಕು, ಅವ್ನು ಏನು ಹೇಳ್ತಾನೆ ಅದು ಮಾಡಿಕೊಡ್ಬೇಕು, ಮತ್ತು ಜಾಸ್ತಿ ಅಮ್ಮ 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 ಅಂತ ಇರ್ತಾನೆ, ಮತ್ತು ಜಾಸ್ತಿ ಜ್ವರ ಇತ್ತು, ನಮಗೂ ಭಯ ಬಂದುಬಿಟ್ಟಿತ್ತು। ಇವಾಗ ಮಕ್ಕಳಿಗೆಲ್ಲ ಜಾಸ್ತಿ ಫ್ಲೂ ಬರ್ತದೆ, ಜೊತೆಗೆ ಡೆಂಗ್ಯೂ ಏನಾದರೂ ಬಂದಿದೆಯಾ ಅಂತ ಬಿಟ್ಟು ಬಿಟ್ಟು ಜ್ವರ ಬರೋದು। ಸೊ ನಾವು ಮನೇಲಿ ಮಾಡ್ಬೋದಾದಂಥ ಮೆಡಿಕೇಷನ್ಸ್ ಎಲ್ಲ ಮಾಡಿದ್ವಿ, ಸೊ ಕೊನೆಗೂ ಕಂಟ್ರೋಲ್ ಆಗಲಿಲ್ಲ। ಸೊ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಇವಾಗ ಪರವಾಗಿಲ್ಲ, ಕೂಲಾಗಿದ್ದಾನೆ। ಸೊ ಪಾಪ ಹುಷಾರಿರಲಿಲ್ಲ, 3 ಡೇಸ್ ಆಯಿತು, ಅದಕ್ಕೆ ವ್ಲಾಗ್ ಮಾಡಿರಲಿಲ್ಲ। ಸೊ ಒಂದು ರೆಸಿಪಿ ಬ್ಯಾಕಪ್ ಇದ್ರೂ ನಾನು ಹಾಕೋಕ್ಕಾಗಿಲ್ಲ, ಎಷ್ಟು ಚಾನಲಲ್ಲೂ ನಾನು ಹಾಕಿಲ್ಲ, ಸೊ ವ್ಲಾಗೂ ನಾನು ಹಾಕೋಕ್ಕಾಗಿಲ್ಲ, ಮೀನ್ಸ್ ವ್ಲಾಗ್ ನಾನು ಮಾಡೇ ಇಲ್ಲ ಅಂತ ಹೇಳ್ಬೋದು। ಸೊ ನೆನ್ನೆ ಎಲ್ಲ ಹಾಸ್ಪಿಟಲ್ ಆಯಿತು, ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅವ್ರಿಗೆ, ನೋಡೋಣ। ಇನ್ನು ಇವತ್ತು ಆನ್ಲೈನ್ ಟೆಸ್ಟ್ ಬೇರೆ ಇದೆ, ನೋಡೋಣ, ಅವನು ಓಕೆ ಅನಿಸಿದ್ರೆ ಮಾತ್ರ ಅಟೆಂಡ್ ಮಾಡಿಸ್ತೀನಿ, ನನಗೆ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ। ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ। ಸೊ ಇವತ್ತು ದೋಸೆ ಜೊತೆಗೆ ನಮ್ಮದೇ ಗಿಡದಲ್ಲಿ ಬಿಟ್ಟಿರೋ ಕುಂಬಳಕಾಯಿ ಅದನ್ನು ಪಲ್ಯ ಮಾಡ್ತಾ ಇರೋದು, ಸೊ ಕುಂಬಳಕಾಯಿ ತಂದಿಟ್ಟಿದ್ದಾರೆ, ಅದನ್ನು ಕಟ್ ಮಾಡಿ ಆಮೇಲೆ ಪಲ್ಯ ಮಾಡೋಣ, ಶೇರ್ ಮಾಡ್ತೀನಿ ಕುಂಬಳಕಾಯಿ ಪಲ್ಯ ರೆಸಿಪಿ ವಿತ್ ದೋಸೆ, ಓಕೆನಾ ಬನ್ನಿ। ಫ್ರೆಂಡ್ಸ್, ಇವಾಗ ಕಟ್ ಮಾಡಿದ್ದಾಯಿತು, ಇದು ನಮ್ಮದೇ ಗಿಡದಲ್ಲಿ ಬಿಟ್ಟಿರೋದು, ತುಂಬ ಚೆನ್ನಾಗಿದೆ ಕಲರ್ ನೋಡ್ಬೋದು, ಈ ಥರ ಕಲರ್ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ
ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮ್ಮ ಮನೆಯಲ್ಲಿ ಯೂಶುವಲಿ ಎಲ್ಲರಿಗೂ ಕುಂಬಳಕಾಯಿ ಜಾಸ್ತಿ ಇಷ್ಟ. ದೋಸೆಗೆ ಚಪಾತಿಗೆ ಬೇಕು ಅಂತ ಇಷ್ಟಪಡ್ತಾರೆ. ಈವನ್ ಅದನ್ನು ಬಸ್ಸಾರು ಕೂಡ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅವರೆಕಾಳು ಅಥವಾ ತೊಗರಿ ಕಾಳು ಸೀಸನಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ, ಚೆನ್ನಾಗಾಗುತ್ತೆ. ಸೊ ಇವತ್ತು ದೋಸೆಗೆ ಕುಂಬಳಕಾಯಿ ಪಲ್ಯ. ಸೊ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಗೆ ಇಷ್ಟು ಬೇಕು. ಇನ್ನು ಕಾಲು ಭಾಗದಷ್ಟು ವೆಯ್ಟ್. ಸೊ ನೋಡಿ, ಇಷ್ಟೇ ಇಷ್ಟು ಎತ್ತಿಟ್ಟಿದ್ದೀನಿ ಬಿಕಾಸ್ ಬೇಳೆ ಸಾಂಬಾರು ಮಾಡಿದಾಗ ಹಾಕ್ತಾರೆ. ಸೊ ಬೇಳೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ಒಗ್ಗರಣೆ ಮಾಡೋಣ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಜಾಸ್ತಿ ಇರೋದ್ರಿಂದ ದೊಡ್ಡ ಬಾಂಡ್ಲಿನೇ ಇಟ್ಕೋಬೇಕಾಗತ್ತೆ. ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಚಮಚದಷ್ಟು ಇದೆ ಎಣ್ಣೆ. ಎಣ್ಣೆ ಕಾದಮೇಲೆ ಒಂದು 1/4 ಟೇಬಲ್ ಚಮಚದಷ್ಟು ಸಾಸಿವೆ. ಒಂದು 3-4 ಈರುಳ್ಳಿನ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು 4 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ಈರುಳ್ಳಿ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರುಚಿ ಹೆಚ್ಚಿಸೋದಕ್ಕೆ ಯೂಸ್ ಮಾಡಿದ್ದೀನಿ. ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ್ಮೇಲೆ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಬೇಗನೆ ಕುಕ್ ಆಗುತ್ತೆ ಟೊಮ್ಯಾಟೊ ಅಂತ ಹೇಳ್ಬೋದು. ಸ್ವಲ್ಪ ಗ್ರೇವಿ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಮತ್ತೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಪಲ್ಪ್ ಮತ್ತು ಸಿಪ್ರೆ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಫುಲ್ಲು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಹಾಕೋಬೇಕು. ಕುಂಬಳಕಾಯಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಗೆ ಇಷ್ಟು ಬೇಕಾಗತ್ತೆ ಬಿಕಾಸ್ ಎಲ್ಲ ಜಾಸ್ತಿ ಜನ ಇದ್ದೀವಿ ನಮ್ಮ ಮನೇಲಿ. ಹಾಗೆಯೇ ನಮ್ಮ ಅಣ್ಣವರು ಎಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಅದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಹಳೆ ಮನೆ ಹತ್ರ ಗಿಡಗಳು ಹಾಕಿದ್ದೀವಿ ಕುಂಬಳಕಾಯಿದು. ತುಂಬ ಬೇರೆ ಬೇರೆ ತರಕಾರಿ ಗಿಡ ಎಲ್ಲ ಹಾಕಿದ್ದೀವಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಗಿಡ ಇದೆ ಅಂತ ಹೇಳಿ. ಸೊ ಕುಂಬಳಕಾಯಿನ ಮೊದಲೇ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕುಂಬಳಕಾಯಿ ಪೀಸಸ್ಗಳನ್ನ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯೂಶಲಿ ಕುಂಬಳಕಾಯಿ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪಾತ್ರೆನಲ್ಲೇ ಅಥವಾ ಬಾಣಲಿನಲ್ಲೇ ಮಾಡ್ತೀವಿ, ಕುಕ್ಕರ್ಗೆಲ್ಲ ಹಾಕಲ್ಲ. ಕುಕ್ಕರ್ಗೆ ಹಾಕಿದ್ರೆ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ. ಸೊ ನೋಡಿ, ಆದಷ್ಟು ಅದು ಸೈಜಲ್ಲಿ ಚಿಕ್ಕಾಗುತ್ತೆ, ಕರ್ಗೋಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಅವಾಗವಾಗ ಅದನ್ನು ಪ್ರೆಸ್ ಮಾಡಿ ಚೆಕ್ ಮಾಡಿ ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ. ಒಟ್ಟು ದಪ್ಪ ಸಿಪ್ಪೆ ಆದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಸಿಪ್ಪೆ ತೆಳು ಇದ್ರೆ ಸ್ವಲ್ಪ ಕಡಿಮೆ ಟೈಮ್ ತೊಗೊಳುತ್ತೆ. ಸೊ ಇದಕ್ಕೆ ಖಾರದ ಪುಡಿ ಹಾಕಿ ಗೊಜ್ಜಿನ ಥರ ಮಾಡ್ಕೊಳ್ಳಿ. ನಾನು ವಿಡಿಯೋ ಸ್ಕಿಪ್ ಮಾಡಿದ್ದೀನಿ, ಸಾರಿ, ವಿಡಿಯೋ ಮಾಡೋದೇ ಮರ್ತೋಗಿತ್ತು. ಸೊ ಅದಾದಮೇಲೆ ನಾನು ಮೇಲಿನ ಫಿಶ್ ಟ್ಯಾಂಕ್ ತೋರಿಸಿದ್ದೀನಿ. ಇದು ಯಶು ನೆನ್ನೆ ತೆಗೆಸ್ಕೊಂಡಿದ್ದು, ಫಿಶ್ಗಳೆಲ್ಲ ಇರಲಿಲ್ಲ, ಒಂದು 2-3 ಇತ್ತಷ್ಟೇ. ಯಶು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಫಿಶ್ ಬೇಕು ಅಂತ ಹೇಳಿ ತೆಗೆಸ್ಕೊಂಡ. ಅದರಲ್ಲಿ ನೆನ್ನೆ ತಂದಿದ್ರಲ್ಲಿ 2 ಮೀನುಗಳು ಸಪ್ಪೆ ಆಗೋಗ್ಬಿಟ್ಟಿದ್ದೆ ನೋಡಿ, ಕೆಳಗಡೆ ಹೋಗಿ ಕೂತ್ಕೊಂಡಿದ್ದೆ. ಸೊ ಅದು ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಮೂಮೆಂಟ್ ಇದೆ ಬಟ್ ಮೇಲ್ ಬರ್ತಾ ಇಲ್ಲ ಅದು. ಅದಕ್ಕೆ ನಮ್ಮ ಯಜಮಾನ್ರನ್ನ ಕರೆದ್ಬಿಟ್ಟು ತೋರಿಸ್ತಾ ಇದೆ ಏನಾಗಿದೆ ಅಂತ. ಯಶು ಏನು ಮಾಡ್ದೆ ಅಂದರೆ 2 ಫಿಶ್ನ ನಾನು ಬೌಲ್, ಫಿಶ್ ಬೌಲ್ ಇತ್ತು ನಮ್ಮ ಹತ್ರ ಮೊದಲು, ಅದರಲ್ಲಿ ಹಾಕೋತೀನಿ ಅಂತ ತಂದ. ಫಿಶ್ ಬೌಲ್ ವಾಶ್ ಮಾಡೋಕ್ಕೆ ಫಿಶ್ ಬೌಲ್ ಹೊಡೆದಾಕ್ಬಿಟ. ಸೊ ಅದನ್ನು ಇದಕ್ಕೆ ಹಾಕಿದ್ವಿ. ಬಟ್ 2 ಫಿಶ್ ಆ ಕಡೆ ಮೂಲೆಯಲ್ಲಿ ಒಂದು, ಈ ಕಡೆ ಮೂಲೆಯಲ್ಲಿ ಒಂದು ಕೂತ್ಕೊಂಡಿದೆ. ಸೊ ನಮ್ಮ ಯಜಮಾನ್ರು ಅದಕ್ಕೆ ಸೌಂಡ್ ಮಾಡಿ ತೆಗಿತಾ ಇದ್ದಾರೆ. ಬಟ್ ಅದು ಒಂದು ಮಾತ್ರ ಮೇಲೆ ಬಂತು, ಇನ್ನೊಂದು ಅಷ್ಟು ಆ್ಯಕ್ಟಿವಾಗಿ ಇರಲಿಲ್ಲ. ಬಾಯೆಲ್ಲ ಮೂವ್ ಮಾಡ್ತಾ ಇದೆ ಬಟ್ ಮೇಲೆ ಬರೋಕ್ಕೆ ಅದಕ್ಕೆ ಆಗ್ತಾ ಇರಲಿಲ್ಲ. ಅದೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಸೊ ಇದು ಫುಡ್ಡೇ ನಾವು ಜಾಸ್ತಿ ಹಾಕಲ್ಲ ಬಟ್ ಸ್ಟಿಲ್ ಲಾಸ್ಟ್ ಟೈಮು ತಂದಾಗೂ ಒಂದು ಸತ್ತೋಯ್ತು, ಇವಾಗೂ 2 ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೀವಿ. ಬಿಡ್ದಿಲಿ ಇದಕ್ಕೆಲ್ಲ ರೇಟ್ ಜಾಸ್ತಿ ತೊಗೋತಾರೆ. ಪೇರು 200, ಪೇರ್ 300 ಹೀಗೆ. ಸೊ ನೋಡಿ, ಒಂದು ಮೇಲ್ ಬಂತು, ಒಂದು ಮಾತ್ರ ಅಲ್ಲೇ ಕೂತಿದೆ. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪಲ್ಯ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅರ್ಧಕ್ಕರ್ಧಕ್ಕೆ ಮರ್ತೋಗ್ಬಿಟ್ಟೆ. ಸೊ ಏನಿಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿ ಬೇಳೆ ಸಾಂಬಾರು ಪೌಡರ್ ಹಾಕೋಬೋದು ಅಥವಾ ಧನಿಯಾ ಪೌಡರ್, ಹಸಿಮೆಣಸಿನ್ಕಾಯಿ ಹಾಕೋಬೋದು. ಎರಡರಲ್ಲಿ ಯಾವುದಾದ್ರೂ ಟೇಸ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮನ್ನ ಅಲ್ಲಿ ಯೂಶಲಿ ಬೇಳೆ ಸಾಂಬಾರು ಪೌಡರ್ ಹಾಕ್ಬಿಟ್ಟೆ ಮಾಡೋದು. ದೋಸೆಗೆ ಚಪಾತಿಗೆಲ್ಲ ಗೊಜ್ಜು ಚೆನ್ನಾಗಾಗತ್ತೆ ಅಂತ ಹೇಳಿ ಅಷ್ಟೇ. ಬೇಕಿದ್ರೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಗೊಜ್ಜು ರೆಡಿಯಾಗತ್ತೆ. ಕುಂಬಳಕಾಯಿ ಪಲ್ಯ ಅಥವಾ ಕುಂಬಳಕಾಯಿ ಗೊಜ್ಜು ಅಂತ ಹೇಳ್ತೀವಿ ಯೂಶುವಲಾಗಿ ದೋಸೆಗೆ. ನಮ್ಮ ಮನೇಲಿ ಮಾಡೋದು ಜಾಸ್ತಿ ಚಪಾತಿಗೂ ಮಾಡ್ತೀವಿ, ದೋಸೆಗೂ ಮಾಡ್ತೀವಿ. ಅದರ್ವೈಸ್ ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂದರೆ ಅವರೆಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾರೆ, ಅದು ತುಂಬ ಇಷ್ಟ ಆಗುತ್ತೆ. ಅದಷ್ಟೇ, ಇನ್ನೇನು ಮಾಡೋಣ. ಬೇಳೆ ಸಾಂಬಾರ್ಗೆ ಯಾವಾಗ ಯಾವಾಗಾದರೂ ಒಂದೊಂದು ಸರಿ ಹಾಕ್ತೀವಿ ಅಷ್ಟೇ. ತುಂಬ ಕಮೆಂಟ್ಸ್ ಬರ್ತಾ ಇರೋದು ಯಾಕೆ ವ್ಲಾಗ್ ಬರ್ತಾ ಇಲ್ಲ ಅಂತ ಹೇಳಿ.
ಸೊ ವ್ಲಾಗು ಹೇಳಿದ ರೀಸನ್ ಅಷ್ಟೇ ಯಶಿಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಬರ್ತಾ ಇರಲಿಲ್ಲ ಅಷ್ಟೇ ಸೊ ಇನ್ನು ಮುಂದೆ ಫುಲ್ ಆ್ಯಕ್ಟಿವ್ ಆಗಿ ಮಾಡೋಣ ಎಲ್ಲ ಥರದ ವ್ಲಾಗ್ಸು ಅಂದರೆ ಪ್ರತಿದಿನ ಅಂದರೆ ಈ ಮಂತ್ ಆಲ್ಮೋಸ್ಟ್ ಒಂದು 6 ಡೇಸ್ ವ್ಲಾಗ್ ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ಇತ್ತೀಚೆ ಇನ್ಮೇಲೆ ಮುಂದಿನ ದಿನಗಳಲ್ಲಿ ಯಾವುದು ವ್ಲಾಗ್ ಮಿಸ್ ಮಾಡಬಾರ್ದು ಹಾಕೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಸೀ ಹೆಂಗೆ ಹೋಗುತ್ತೆ ಅಂತ ಕಮಿಟ್ಮೆಂಟ್ಸ್ ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮನೆ ಅಂದಮೇಲೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಸೊ ಇವಾಗ ಕೊಲಾಬ್ರೇಷನ್ ವಿಡಿಯೋಸ್ ಮುಗಿಸ್ದೆ ಹಂಗೇ ವ್ಲಾಗು ಕೂಡ ಎಂಡ್ ಮಾಡಿ ಪುಟಾಣಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪ್ರ್ಯಾಂಕ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಇವತ್ತು ಆದಷ್ಟು ಸಾಧ್ಯವಾದಷ್ಟು ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ಟಾಪಿಕ್ ಸಿಕ್ಕಿದ್ದೆ ಅದಕ್ಕೋಸ್ಕರ ಟ್ರೈ ಮಾಡೋಣ ಹಾಗೇ ಎಲ್ಲ ವಿಡಿಯೋಸು ಶೇರ್ ಮಾಡ್ತೀನಿ ಜೊತೆಗೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸೊ ಹೊಸ ವಿಷಯ ಏನಪ್ಪ ಅಂತ ಯೋಚನೆ ಮಾಡ್ತಾ ರೀ ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ನಾನು 2 ಚಾನೆಲ್ ಕ್ರಿಯೇಟ್ ಮಾಡಿದ್ದೆ ಒಂದು ರೆಮಿಡಿ ಅರೌಂಡ್ ಯು ಕನ್ನಡ ಇನ್ನೊಂದು ಮಾಸ್ಟರ್ ಯಶ್ ಅಂತ ಮಾಸ್ಟರ್ ಯಶ್ ಚಾನೆಲ್ನ ಇವಾಗ ಬರೀ ನಂದು ಯಶುದು ರೀಲ್ಸ್ ಮಾತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ರೀಲ್ಸ್ ಮಾಡ್ತಾ ಇರ್ತೀವಿ ಅವಾಗವಾಗ ಬಟ್ ಇನ್ಸ್ಟಾದಲ್ಲಿ ಅದನ್ನು ಪಬ್ಲಿಕ್ ಮಾಡಲ್ಲ ನಮ್ಮನೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾರೆ ಇನ್ಸ್ಟಾದಲ್ಲೆಲ್ಲ ಬೇಡ ಅಂತ ಸೊ ಇನ್ಸ್ಟಾ ಡ್ರಾಫ್ಟಲ್ಲಿ ನಾನು ತುಂಬ ಸಾಕಷ್ಟು ರೀಲ್ಸ್ಗಳನ್ನ ಇಟ್ಟಿದ್ದೀನಿ ಸೊ ಅದನ್ನು ನಾನು ಒಂದೇ ಮಾಸ್ಟರ್ ಯಶ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಸೊ ನೀವು ನೋಡಿಲ್ಲ ಅಂದರೆ ಮಾಸ್ಟರ್ ಯಶ್ ಅಂತ ಸರ್ಚ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಯಶ್ ಚಾನಲ್ ಏನೇ ಅದು ಅವನ ಮೆಮೊರೀಸ್ನ ಅದರಲ್ಲಿ ಸ್ಟೋರ್ ಮಾಡಿರ್ತೀನಿ ಅಷ್ಟೇ ಹಾಗೆಯೇ ರೆಮಿಡಿ ಅರೌಂಡ್ ಯು ಕನ್ನಡ ವಿಡಿಯೋಸ್ ರೆಡಿ ಮಾಡ್ತಾ ಇದ್ದೀನಿ ಒಂದು 30 ವಿಡಿಯೋಸ್ ಆದಮೇಲೆ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಒಂದೆರಡು ವಿಡಿಯೋ ಮಾಡೋದು ಮತ್ತೆ ಸ್ಟಾಪ್ ಮಾಡೋದು ಅದು ಕನ್ಸಿಸ್ಟೆನ್ಸಿ ಇರಲ್ಲ ಅದಕ್ಕೋಸ್ಕರ ಒಂದಷ್ಟು ವಿಡಿಯೋಸ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮತ್ತೊಂದು ಹೊಸ ವಿಷಯದ ಜೊತೆಗೆ ನಾಳೆ ವ್ಲಾಗಲ್ಲಿ ಸರ್ಪ್ರೈಸಾಗಿ ಹೇಳ್ತೀನಿ ನಾಳೆ ಅಥವಾ ನಾಡಿದ್ದು ವ್ಲಾಗಲ್ಲಿ ಹೇಳ್ತೀನಿ ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಸೊ ಅದು ಆ ವಿಷಯನ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ ಸೊ ಕನ್ಸಿಸ್ಟೆನ್ಸಾಗಿ ಫುಲ್ ಟೈಮ್ ಯೂಟ್ಯೂಬರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸ್ ಏನಾಗುತ್ತೆ ಅಂತ ಸೊ ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇಲ್ಲಿ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರೆ ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ